ಆಕ್ಚುಲಿ ನಾವು ಎಸ್ ನಿನ್ನೆ ಅಷ್ಟೇ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಾವು ಶಿವಮೊಗ್ಗದ ಒಂದು ಇವೆಂಟ್ ಹೋಗಿದ್ವಿ, ಅಲ್ಲಿ ಜೊತೆಯಲ್ಲಿ ಇದ್ವಿ, ಅದನ್ನೇ ಹೇಳ್ತಾರೆ. ಅಂದ್ರೆ ನಾವೇ ಇಲ್ಲೂ ನಾವೇ ಅಂತ ತೋರ್ತು ಅಂದ್ರೆ ನಮ್ಮನ್ನ ಜನ ಜೊತೆ ತುಂಬಾ ಇಷ್ಟಪಡ್ತಾರೆ ಅಂತ. ಆ ಇವೆಂಟ್ ಗಳಲ್ಲೇನೆ ನಮ್ಗೆ ಆಕ್ಚುಲಿ ಎಲ್ಲ ಫಂಕ್ಷನ್ ಗಳಲ್ಲಿ ನಾವು ಅಟೆಂಡ್ ಮಾಡಿದಾಗ ಗೊತ್ತಾಗ್ತದೆ. ಅಂಡ್ ಎಸ್ ನಮ್ಮಿಬ್ಬರ ಬಾಂಡಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ, ಅಷ್ಟೇ ಸ್ಟ್ರಾಂಗ್ ಆಗಿದೆ. ಪ್ರೊಡಕ್ಷನ್ ಹೌಸ್ ಅಂತ ಅನ್ಬೇಕಾದ್ರೆ ನನ್ನ ಕ್ಲೋಸೆಸ್ಟ್ ಅಂತ ಇದ್ದು ಈಗ ರೀಸೆಂಟ್ ಟೈಮ್ಸ್ ನಲ್ಲಿ ಕಾರ್ತಿಕ್ ಅವರು, ಕಾರ್ತಿಕ್ ಮಹೇಶ್ ಅವ್ರಿಗೆ ನಿನ್ನೆ ತಾನೇ ನಾನು ಹೇಳಿದ್ದೀನಿ, ನೋಡಪ್ಪ ನಮ್ಮ ಕಂಪ್ನಿಯಿಂದ ಒಂದು ಸಣ್ಣ ಪ್ರಾಜೆಕ್ಟ್ ಬರ್ಬೇಕಂತ ಇದ್ದೀವಿ, ನೀವು ದೊಡ್ಡ ಮನ್ಸ್ ಮಾಡಿ ಡೇಟ್ಸ್ ಕೊಡಿ, ಒಂದು ಸ್ಟೋರಿ ಕೇಳಿ ಅಂತ ನಿನ್ನೆ ಅಷ್ಟನ್ನೇ ನಾವು ಡಿಸ್ಕಸ್ ಮಾಡಿದೀವಿ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಒಂದಷ್ಟು ಈವೆಂಟ್ಸ್ ಗಳು ನಡೀತಾ ಇರೋದ್ರಿಂದ, ಒಂದಷ್ಟು ಊರುಗಳಿಗೆ ಓಡಾಡ್ತಾ ಇರೋದ್ರಿಂದ ಅವರು ಬಿಸಿ ಇದಾರೆ, ನಾನು ಬಿಸಿ ಇದ್ದೀನಿ. ಸೊ ಅದ್ರ ಮಧ್ಯೆ ನಮ್ದೊಂದು ಕುಪಟ ಸ್ವೆಲ್ರಿದ್ದು ಒಂದು ಆಟ್ಯೂಡ್ನಲ್ಲಿ ಒಂಚೂರು ಇನ್ವಾಲ್ವ್ ಆಗಿರೋದ್ರಿಂದ ಒಂಚೂರು ಲೈಟ್ ಆಗಿ ಬಿಸಿ ಆಗಿದ್ದೀವಿ. ಇದೆಲ್ಲ ಮುಗಿಸ್ಕೊಂಡು ಒಂದು ಡಿಸ್ಕಷನ್ ಕೂತು ನಾವು ಡೆಫಿನೆಟ್ಲಿ ಆದಷ್ಟು ಬೇಗ ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಡಿಸ್ಕಷನ್ ನಿನ್ನೆ ಅಷ್ಟೇ ಶುರು ಆಗಿದೆ. ಸೊ ಐ ಹೋಪ್ ದಿಸ್ ಗೋಸ್ ರಿಲಿ ವೆಲ್ ಪಾಸಿಟಿವ್ ಆಗಿ, ಅಂಡ್ ನಾವಿಬ್ರು ಮತ್ತೆ ಆದಷ್ಟು ಬೇಗ ವರ್ಕ್ ಮಾಡೋ ಅಂತ ಸಮಯ ಬರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಎಲ್ಲರೂ ಕೂಡ ಒಂದ್ ಕಡೆ ಸೇರ್ಬೇಕು ಅನ್ನೋದು ಬಹಳ ದಿನದಿಂದ ಅಭಿಮಾನಿಗಳು ಕೇಳ್ತಾ ಇರೋದು. ಸೊ ಎಲ್ಲಾ ಕಂಟೆಸ್ಟೆಂಟ್ ಗಳು ಒಂದ್ ಕಡೆ ಇವೆಂಟ್ ಅಲ್ಲಿ ಸಿಗೋ ಚಾನ್ಸಸ್ ಎಷ್ಟು ಬೇಕು? ಚಾನ್ಸಸ್ ಅದು ನಮ್ ಕೈಲಿಲ್ಲ, ಯಾರಾದ್ರೂ ಅಂದ್ರೆ ಒಟ್ಟಿಗೆ ಆರ್ಗನೈಸ್ ಮಾಡ್ಬೇಕು, ಮಾಡಿದ್ರೆ ಡೆಫಿನೆಟ್ಲಿ ಎಲ್ಲರೂ ಒಟ್ಟಿಗೆ ಬರೋಂತ ಸಮಯ ಬಂದೇ ಬರುತ್ತೆ. ಎಲ್ಲ ದೊಡ್ಡ ದೊಡ್ಡ ಮಂದಿ ದೊಡ್ಡ ದೊಡ್ಡ ಮನ್ಸು ಮಾಡಿದಾಗ ಅದು ಸಾಧ್ಯ ಆಗ್ಬೇಕು.